ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟಿರುವೆ, ಧೈರ್ಯ ಸಾಹಸಗಳನ್ನು ಕೊಟ್ಟಿರುವೆ, ಸಿರಿ ಸಂಪತ್ತನ್ನು ಕೊಟ್ಟಿರುವೆ. ಆದರೆ ಈ ಕುರುಪಾಂಡವರ ನಡುವೆ ಈ ಕಲಹದ ಬೀಜವನ್ನು ಏಕೆ ಬಿತ್ತಿರುವೆ ಪರಮಾತ್ಮ? ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ಹೇ ಪಾಪದ್ ಬಾಂಧವ, ಈ ಪಂಚ ಪಾಂಡವರನ್ನು ಸದಾ ಕಾಲದಲ್ಲಿಯೂ ಕಾಪಾಡುವ ಭಾರವು ನಿನ್ನದೇ ಅಣ್ಣ. ಲೋಕದೆ ಬಂದು ಬಹಿದೆ ರೂಪ ಲೋಕದೆ ಬಂದು ಕರುಣಾನಿಧಿ ಪರೆಯೋ ದೇವ ಕರುಣಾನಿಧಿ ಪರೆಯೋ ಹರಿಯರ ಮಹಿಮೆ ಪಾವರ ತನಗೆ ಹರಿಯರ ಮಹಿಮೆ ಪಾವರ ತನಗೆ ಮುರಳಿಯ ಲೋಲ ಮುಕುಂದ ಮಾಧವ ಮುರಳಿಯ ಲೋಲ ಮುಕುಂದ ಮಾಧವ ಆಧಾರ ಕರ್ತ ಗಣಗೋಣ ಮಹಿಮೆ ಆಧಾರ ಕರ್ತ ಗಣಗೋಣ ಮಹಿಮೆ ಕರುಣಾನಿಧಿ ಪರೆಯೋ ದೇವ ಕರುಣಾನಿಧಿ ಪರೆಯೋ. ತಾಯಿ ನಮಸ್ಕರಿಸುವನು. ತಾಯಿ ನಾನು ಏನೆಂದು ಹೇಳಲಿ? ಯಾರು ನೀನು? ನನ್ನ ಅನುಮತಿ ಇಲ್ಲದೆ ನನ್ನ ಕಕ್ಷೆಯಲ್ಲಿ ಬರಲು ನಿನಗೆ ಅನುಮತಿಯನ್ನು ಕೊಟ್ಟವರು ಯಾರು? ಹೊರಡು ಇಲ್ಲಿಂದ. ತಾಯಿ ನಾನು ಏನೆಂದು ಹೇಳಲಿ? ಧರ್ಮರಾಯರ ತಮ್ಮಂದಿರೊಡನೆ ನಿಮ್ಮನ್ನು ಸೋತು ಕೌರವರಿಗೆ ದಾಸರಾಗಿರುವಿರಿ. ನಿಮ್ಮನ್ನು ಸಭೆಗೆ ಕರೆಯುತ್ತಿರುವಂತೆ ಪುರರಾಜನು ಆಜ್ಞಾಪಿಸ್ತಿರುವನು. ಆದ್ದರಿಂದ ನಾನು ಬಂದಿರುವನು. ಏನು ಧರ್ಮನಂದನನು ಜೂಜಿನಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರೆ? ನಾನು ಅಸ್ತಿನಾಂಬೆಯ ಕುಲಮದುವಾಗಿರುವೆ. ಈಗಿರುವಲ್ಲಿ ನನ್ನನ್ನು ಜೂಜಿನಲ್ಲಿಟ್ಟು ಸೋಲುವಂತೆ ಅವರಿಗೆ ಅನುಮತಿಯನ್ನು ಕೊಟ್ಟವರು ಯಾರು? ಪ್ರತಿಗಾಮಿ, ನೀನು ಈಗಲೇ ಹೊರಡು. ಹೋಗಿ ಸಾಮ್ರಾಟನಾದ ಧರ್ಮನಂದನನ್ನು ಪ್ರಶ್ನಿಸು. ಮೊದಲು ತನ್ನನ್ನು ಸೋತು ನನ್ನನ್ನು ಸೋತಿರುವರು, ಅಥವಾ ನನ್ನನ್ನು ಸೋತು ತಮ್ಮನ್ನು ಸೋತಿರುವರು? ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಂಡು ಬಾ. ಹಾಗೆ ಆಗಲಿ. ಪ್ರಭು, ಪಾಂಡವರು ತಮ್ಮನ್ನು ಸೋತ ಮೇಲೆ ನನ್ನನ್ನು ಸೋತರು, ಅಥವಾ ನನ್ನನ್ನು ಸೋತ ಮೇಲೆ ತಾವೇ ಸೋತರು ಎಂಬ ಅರ್ಥವನ್ನು ತಿಳಿದುಕೊಂಡು ಬರುವಂತೆ ಕಳಿಸಿದರು. ಏನು ಎಂತಹ ಪ್ರಶ್ನೆ? ಏನು ಸಮಾಧಾನ? ಏನು ನನ್ನ ಆದೇಶವನ್ನು ಧಿಕ್ಕರಿಸಿ ಸಮಾಧಾನವನ್ನು ಕೇಳಿಕೊಂಡು ಬರುವುದಾಗಿ ಹೇಳಿದರೆ ಅಹಂಕಾರ ದ್ರೌಪದಿ ಸಹೋದರ ದುಶ್ಯಾಸನ ಅಗ್ರಜ ಹೀರನ ಆಜ್ಞೆಯು ಸರಿದು ಕರೆದು ನಿಂತಳೆ ಹೀರ ದ್ರೌಪದಿ ಹೀರನ ಆಜ್ಞೆಯು ಸರಿದು ಕರೆದು ನಿಂತಳೆ ಹೀರ ದ್ರೌಪದಿ ಹರಿ ಕೋಜಿ ಅನಜ ನೀನು ಹೊಡಿಯ ಹಿಡಿದು ಬರಬಿಟ್ಟು ಹರದಿ ಕೋಜಿ ಅನಜ ನೀನು ಹೊಡಿಯ ಹಿಡಿದು ಬಂದಿತು ಸಭೆಯ ರಂಗಭದ್ರದಿಂದ ಅವಳ ಮಾನ ಕೆಳಗಿದೆ ಸಭೆಯ ಮಧ್ಯ ರಂಗದಿಂದ ಅವಳ ಮಾನ ಕೆಳಗಿದೆ ಆಡಿಸಿ
ವರ್ಷಾಸನ ಅಗ್ರಜ ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ಎಲ್ಲವೋ ಮೂರ್ತ ದುರ್ಯೋಧನ ದುರ್ಯೋಧನ ಕುರುಕುಲನ ಆಗಮ ಶೌರ್ಯ ಸಾಹಸಗಳಿಂದ ನಮ್ಮನ್ನು ಗೆಲ್ಲಲಾಗದೆ ಈ ಅದರ ನನ್ನ ಕವನ ತೃತ್ಯದಿಂದ ವಂಚಿಸಿ ಈ ಪಾಂಡವರ ಗೌರವ ಪ್ರತಿಷ್ಠೆ ಆಗಿರುವ ಸದೆ ಪಾಂಚಾಲನ ಅಪಮಾನ ಮಾಡಿದೆ. ಆದರೆ ಈ ವಾಯುಪುತ್ರ ಪ್ರಚಂಡ ಭೀಮನ ಕ್ರೋಧವು ರೋಮ ರೋಮಗಳಲ್ಲಿ ಸಂಚರಿಸಿ ಅಶಾಂತಿಯ ಬಗ್ಗೆ ಕಳವಾಯಿತು. ನಿಮ್ಮನ್ನು ಆಹುತಿ ಬರದೆ ಬಿಡಲಾರದು, ನಿಮ್ಮನ್ನು ಆಹುತಿ ಬರದೆ ಬಿಡಲಾರದು. ಮಗು ದಾಸ ಭೀಮ, ಯುದ್ಧರಂಗವಲ್ಲ, ನೀವು ಸೋತಿರುವ ದ್ಯೂತ ಕ್ರೀಡೆಯ ರಾಜಸಭೆ ಇದು. ದ್ಯೂತ ಕ್ರೀಡೆಯಲ್ಲಿ ಪರಾಭವ ಹೊಂದಿರುವ ನಿಮ್ಮ ಪೌರುಷ ಹೇಗಿರುವುದೆಂದರೆ ಶಸ್ತ್ರವಿಲ್ಲದೆ ಹೋರಾಡುವ ಒಬ್ಬ ಯೋಧನಂತೆ. ದಾಸ ಭೀಮ ದುಶ್ಯಾಸನ, ಇನ್ನು ನಿಮ್ಮ ವ್ಯಕ್ತ ಪೋರ್ಸುಗಳನ್ನು ಏನೂ ಮಾಡಲ ಮಾದಾಗ ಜಗಳಾದ ನಾವು ಸೀಡಿದ್ದರೆ ದಾಸರಾಗಿರುವ ನೀವು ನಮಗೆ ಸರಿಸ ಮಾಡರೆ ಗುರುಳ ನಿನ್ನ ಒದಿಪೆನೀಗಲೇ ನಾ ಒದಿಪೆನೀಗಲೇ ನಾ ಒದಿಪೆನೀಗಲೇ ಮದಾಂದನೆ ನಿನ್ನಯ ಗರ್ವ ಮುರಿಯುವೆ.
ಶರಣಾಗತಿಯಲ್ಲಿದ್ದರು. ಪೌರುಷದ ಮಾತುಗಳಂತೂ ಬಹಳ ಚೆನ್ನಾಗಿಯೇ ಹಾಡುತ್ತಿರುವೆ. ಆದರೆ ಆದರೆ ಪೌರುಷದ ಸಮರ್ದೇಶಕ್ಕೆ ಬಂದರೆ ನನ್ನ ಮನಸ್ಸು ಬಹಳ ಕುತೂಹಲದಿಂದ ಎಂದು ನಿನ್ನನ್ನು ಈ ದಾಳಿಗೆ ಆಹ್ವಾನಿಸಿಕೊಂಡು ಎದುರು ನೋಡುತ್ತಿದೆ. ಎಲ್ಲವೋ ಕರ್ಣ ಎಚ್ಚರಿಕೆ. ಒಂದು ವೇಳೆ ಅಗ್ರಜನ ಆದೇಶ ದೊರೆತಿದ್ದೇ ಆದರೆ ಈ ಸಭಾ ಸಮಾಕ್ಷಮದಲ್ಲಿ ಸೌಜನ್ಯತೆಯನ್ನು ಮರೆತು ಜರಿಯುತ್ತಿರುವ ನಿಮ್ಮಗಳ ನಾಳಿಗೆಯನ್ನು ಸೀಳಿ ನಿಮ್ಮೆಲ್ಲರ ವಧೆ ಮಾಡಿ ನಿಮ್ಮ ಪಾಪಕ್ಕೆ ಶಿಕ್ಷೆ ನೀಡುವ ಸಾಮರ್ಥ್ಯವು ನನಗೂ ಇದೆ ಎಂಬುದನ್ನು ಮರೆಯದಿರಿ. ದಾಸ, ಏನು ನೀನು ನನಗೆ ಎಚ್ಚರಿಕೆ ನೀಡುತ್ತಿರುವೆಯೋ? ಅದು ಸಂಗ್ರಾಮ ಸಿಂಹನಾದ ಈ ಕೌರವೇಶ್ವರಿನಿ. ಇದು ನಿನಗೆ ಶೋಭೆ ತರುವುದಿಲ್ಲ ದಾಸ ಅರ್ಜುನ. ನೀವೀಗ ನಮ್ಮ ದಾಸರಾಗಿರುವಿರಿ. ನಮ್ಮ ಆದೇಶವನ್ನು ಪಾಲಿಸುವುದು ಬಿಟ್ಟು ಅನ್ಯ ಮಾರ್ಗವಿಲ್ಲ ನಿಮ್ಮ ಬಳಿ. ಕೇಳಿದೆಲ್ಲರೇ ಪಾರ್ಥ, ಈ ನನ್ನ ಮಿತ್ರ ಸುಯೋಧನನ ಮಾತನ್ನು ಈಗ ನಿಮ್ಮ ಬಳಿ ಅಂತಹ ಶಕ್ತಿಯಾದರೂ ಹೇಳಿರುವುದು ನಮ್ಮನ್ನು ಮೆಟ್ಟಿ ನಿಲ್ಲುವಂತಹದ್ದು. ಅದರಲ್ಲೂ ನೀನು ಈಗ ಸೋತು ನನ್ನ ಅಧೀನದಲ್ಲಿರುವೆ. ಅದರಲ್ಲಿದ್ದು ಮಾತನಾಡುವ ಮೂರ್ಖ. ಎಲ್ಲವೋ ಕರ್ಣ, ಮಿತಿ ಮೀರಿ ಮಾತನಾಡುವುದು ಯೋಧರ ಲಕ್ಷಣವಲ್ಲ. ನಿನಗೆ ಧೈರ್ಯ ಸಾಮರ್ಥ್ಯವಿದ್ದರೆ ಬಾ ನನ್ನೊಡನೆ ಹೋರಾಡು. ಕೇವಲ ನಿಮ್ಮ ಹಾಗೆ ದಂಬದ ನುಡಿಗಳನ್ನಾಡುವುದಿಲ್ಲ ಈ ಸಭ್ಯ ಸಾಚಿ. ಅಧರ್ಮದಲ್ಲಿ ತೊಡಗಿರುವ ನಿಮ್ಮನ್ನು ಗಾಳಿಗೆ ಸಿಲುಕಿದ ಪರ್ವತದಂತೆ ತೂರಿ ಬಿಡುವೆನು. ಹೋಗಳ ನೇತಕ್ಕೆ ದುರುಳ ಮಾಡ್ತಾನೆ. ಅರ್ಜುನ, ಅಂಗರಾಜ ಕರ್ಣನ ವಿರುದ್ಧ ವ್ಯರ್ಥ ಪ್ರಾಪ ಮಾಡದೆ, ಏಕೆಂದರೆ ನೀನು ಅಂಗರಾಜ ಕರ್ಣನ ಅಧೀನದಲ್ಲಿರುವೆ. ಇದು ದ್ಯೂತ ಕ್ರೀಡೆಯ ರಾಜಸಭೆ. ಇಲ್ಲಿ ಕ್ರೀಡೆಯ ಹೊರತಾಗಿ ಬೇರೇನು ಇರುವುದಿಲ್ಲ. ಸರಿಯಿಲ್ಲ ಕೆಡಬಹುದು, ಸರಿಯಿಲ್ಲ ಕೆಡಬಹುದು, ಹೇಗೆ ನಿಮಗೆ ಪೌರುಷಗಳು? ಘೋಷತಂತ್ರವ ಮಾಡಲು ಬೇಡಿ, ಘೋಷತಂತ್ರವ ಮಾಡಲು ಬೇಡಿ. ಸಮರದಿಂದಲೇ ಸರಸವ ತೋರಿ, ಸಮರದಿಂದಲೇ ಸರಸವ ತೋರಿ. ನಿಮ್ಮ ಪ್ರತಾಪವು ಸಾಗದು, ನಿಮ್ಮ ಪ್ರತಾಪವು ಸಾಗದು. ಕಡು ಭ್ರಷ್ಟ ಆಗಿದೆ ಸರಿಯೇ, ಕಡು ಭ್ರಷ್ಟ ಆಗಿದೆ ಸರಿಯೇ. ಏಕೆ ನಿಮಗೆ ಪೌರುಷಗಳು? ಸರಿಯಿಲ್ಲ ಕೆರೆ ಹೋದು ಸೇರಿನ ಹೋದ. ಹೇಗೆ ನಿಮಗೆ ಪೌರುಷಗಳು? ಎಲ್ಲವೋ ಧರ್ಮದ್ವಾರಿಗಳೇ, ಈ ಪಾಂಡವರ ಸತಿಯೆಂದರಿಯದೆ ದ್ರೌಪದಿಯನ್ನು ಅಪಮಾನ ಮಾಡಲು ಯತ್ನಿಸುತ್ತಿರುವ ಈ ನಿಮ್ಮ ಕುತಂತ್ರಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಈ ದಿನ ದ್ರೌಪದಿ ಸಭೆಯಲ್ಲಿ ಅಪಮಾನ ಮಾಡಿ ಅವಳ ಕಣ್ಣೀರನ್ನು ನೋಡಿ ನೀವು ನಗುತ್ತಿರಬಹುದು. ಆದರೆ ಮುಂದೊಂದು ದಿನ ನಿಮ್ಮ ಪತ್ನಿಯರ ಕಣ್ಣಿನಲ್ಲಿ ಕಣ್ಣೀರ ಬದಲಾಗಿ ರಕ್ತವನ್ನು ನೋಡುವ ಕಾಲ ಖಂಡಿತವಾಗಿ ಬಂದೇ ಬರುವುದು. ಅದನ್ನು ನೋಡಲು ಆಗ ನೀವೇ ಇರುವುದಿಲ್ಲ.
ಶೂರರಂತೆ ಬಗಳು ದೇತಕೆ, ಶೂರರಂತೆ ಬಗಳು ದೇತಕೆ. ನಿಮಗೆ ಕೇಳಿಯರಟೆ, ನಿಮಗೆ ಕೇಳಿಯರಟೆ, ನುಡುವುದು ಕಳೆಯ ಶೂರರಂತೆ ಬಗಳು ದೇತಕೆ. ತಂತ್ರವಂತನೆ ಏತಕ ನಿಮಗೆ, ತಂತ್ರವಂತನೆ ಏತಕ ನಿಮಗೆ. ಸಮರದಿಂದಲೇ ಕದನ ಓಡಿರಿ, ಸಮರದಿಂದಲೇ ಕದನ ಓಡಿರಿ. ನಿಮ್ಮಯ ಆಟವು ಸಾಗದು, ನಿಮ್ಮಯ ಆಟವು ಸಾಗದು. ಕಣ ಹೇಳಿ ಎದುರಾಗು, ಕಣ ಹೇಳಿ ಎದುರಾಗು. ಮುಷ್ಟಿಯ ಪೌಸ ತೋರು, ಮುಷ್ಟಿಯ ಪೌಸ ತೋರು. ಎಲ್ಲೋ ದುರ್ಯೋಧನ, ಇಂತಹ ಅಧರ್ಮದ ಕಾರ್ಯವನ್ನು ಮಾಡುವ ಆದೇಶವನ್ನು ನೀಡದಿರು. ಏಕೆಂದರೆ ಈ ಪೃಥ್ವಿಯಲ್ಲಿಯೇ ಪಾಂಚಾಲಿಯಂತಹ ಪತಿವ್ರತಿ ಯಾರೂ ಇಲ್ಲ. ಆದ್ದರಿಂದ ಅವರ ಅಪಮಾನ ಮಾಡಿದ್ದೇಯಾದರೆ ಮೋಸದಿಂದ ಸರ್ವನಾಶವೆಂಬಂತೆ ನೀನು ಹಾಗೂ ನಿನ್ನ ಸಾಮ್ರಾಜ್ಯವು ಪಾಪದ ಕೂಪಕ್ಕೆ ಸಿಕ್ಕಿ ದಹಿಸಿ ಹೋಗುವುದನ್ನು ಯಾರಿಂದಲೂ ತಪ್ಪಿಸುವ ಸಾಧ್ಯವಿಲ್ಲ. ಎಚ್ಚರ. ಶಾಂತರಾಗಿ ಧರ್ಮವನ್ನು ನಿರ್ವಹಿಸಲು ಸಲುವಾಗಿ ಸೋದರರಾದ ನಿಮ್ಮನ್ನು ನಮ್ಮೆಲ್ಲರ ಸತಿ ಪಾಂಚಾಲಿಯನ್ನು ದೂತದಲ್ಲಿಟ್ಟು ಹಾಡಿ ಸೋತಿ ಅಭಾರಿಯಾಗಿದೆ. ಆದ್ದರಿಂದ ನನ್ನ ಮೇಲೆ ನನಗೆ ಲಜ್ಜೆಯಾಗುತ್ತಿದೆ. ಅದರ ಫಲವಾಗಿ ನಾವೆಲ್ಲರೂ ಅವರ ದುಡಕಬೇಡಿ ಆತರ. ಅಯ್ಯೋ ಸಹೋದರ ದುಶ್ಯಾಸನ, ಅಗ್ರಜ, ಈ ಪಾಂಡವರ ವ್ಯರ್ಥ ಪ್ರಲಾಪಗಳು ನಮ್ಮನ್ನು ಏನೂ ಮಾಡಲಾಗದು. ಈ ಕೂಡಲೇ ಹೊರಟು ಆ ದಾಸಿ ದ್ರೌಪದಿಯನ್ನು ಈ ರಾಜಸಭೆಗೆ ಕರೆದುಕೊಂಡು ಬಾ. ಆಗಲಿ ಜ್ಯೇಷ್ಠ, ಇದು ಈಗಲೇ ಹೊರಟು ಆ ಅಹಂಕಾರಿ ದಾಸಿ ದ್ರೌಪದಿಯನ್ನು ಹೇಳಿದ್ದಾರೆ. ಆಗ ನೋಡೋಣ ಈ ಪಾಂಡವರು ನಮ್ಮನ್ನು ಏನು ಮಾಡಲೆಂಬುದು. ಈಗಲೇ ಹೋಗುವೆ ನುಡಿಯ ಹಿಡಿದು ಎಳೆದು ದ್ರೌಪದಿಯನ್ನು ಬೇಗ. ಈಗಲೇ ಹೋಗುವೆ ಮುಡಿಯ ಹಿಡಿದು ಎಳೆದು ತರುವ ದ್ರೌಪದಿಯನ್ನು ಬೇಗ. ಪಾಂಡವರ ಎದುರುಳು ಅಪಮಾನ ಗೈಯುವೆ, ಪಾಂಡವರ ಎದುರುಳು ಅಪಮಾನ ಗೈಯುವೆ. ಏಕವಸ್ತ್ರಧಾರಣಿ ವಿಜಯಳಾದಳು, ಏಕವಸ್ತ್ರಧಾರಣಿ ವಿಜಯಳಾದಳು. ಈಗಲೇ ಹೋಗುವೆ ಉಡಿ ಹಿಡಿದು ಎಳೆದು ತರುವ ದ್ರೌಪದಿಯನ್ನು ಬೇಗ, ದ್ರೌಪದಿಯನ್ನು ಬೇಗ. ದಾಸಿ ದ್ರೌಪದಿ, ನಮ್ಮ ಆದೇಶವನ್ನು ಉಲ್ಲಂಘಿಸುವ ಸಕ್ಕೆ ನಿನಗೆ? ನಿನ್ನ ಪತಿಗಳು ದ್ಯೂತದಲ್ಲಿ ಅವರು ಸೋತು ನಿನ್ನನ್ನು ಸೋತಿವೆ. ಈಗ ಪಾಂಡವರು ರಾಜ್ಯಭ್ರಷ್ಟರಾಗಿ ನಮ್ಮ ದಾಸರಾಗಿ ನೀನು ನಮ್ಮ ದಾಸಿ. ಆದ್ದರಿಂದ ಜ್ಯೇಷ್ಠನ ಆದೇಶವಿರುವುದು ನಡೆ ಈ ಕ್ಷಣವೇ. ಯಾರು ದಾಸಿ, ಯಾರಿಗೆ ದಾಸಿ? ಪಾಂಡವರು ಸೋತು ನಿಮಗೆ ದಾಸರಾಗಿರಬಹುದು, ಆದರೆ ನಾನು ಯಜ್ಞಸೇನಿ ಸ್ವತಂತ್ರಳು. ನಾನು ಯಾರ ದಾಸಿ ಆಗುವುದಿಲ್ಲ, ಯಾರ ಅಧೀನದಲ್ಲಿ ನಾನು ಇರುವವಳು ಅಲ್ಲ. ಏನೆಂದು ಹೇಳಿದೆ? ನೀನು ಸ್ವತಂತ್ರಳೆ. ಆ ಕಾಲ ಗತಿಸಿ ಹೋಯ್ತು, ವ್ಯರ್ಥ ಪ್ರಲಾಪ ಮಾಡಬೇಡ ದಾಸಿ. ಈ ಕ್ಷಣವೇ ಅಗ್ರಜನ ಆದೇಶ ಇರು, ಅದನ್ನು ಪಾಲಿಸಿ, ಇಲ್ಲವಾದರೆ ಏಳದುಕೊಂಡು ಹೋಗಬೇಕಾಗುತ್ತದೆ. ಛೀ ಪಾಪಿ, ಮದೋನ್ಮತ್ತವತ್ತಿ ಮಾತನಾಡಬೇಡ. ನಾನು ನಿನ್ನ ಸಹೋದರನ ಪತ್ನಿ, ನಾನು ನಿನಗೆ ಅತ್ತಿಗೆ ಆಗಬೇಕು. ಅತ್ತಿಗೆಯನ್ನು ಏಕ ವಚನದಲ್ಲಿ ಬಾ ಎಂದು ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಷ್ಟಕ್ಕೂ ನನ್ನ ಅನುಮತಿ ಇಲ್ಲದೆ ನನ್ನ ಕಕ್ಷೆಯಲ್ಲಿ ಬರಲು ನಿನಗೆ ಅನುಮತಿಯನ್ನು ಕೊಟ್ಟವರು ಯಾರು? ಸರ್ವಾಧಿಕಾರವು ನಮ್ಮದೆ ಆಗಿರುವಾಗ ನಿನ್ನ ಕಕ್ಷೆ ಒಳಗೆ ಬರುವ ಅಧಿಕಾರವನ್ನು ನನಗೆ ಬೇರೆ ಯಾರು ಹೇಳಬೇಕು? ಅಗ್ರಜನ ಆದೇಶವಿರು, ಅದನ್ನು ಪಾಲಿಸು. ಛೀ ಪಾಪಿ, ಏಕವಸ್ತ್ರಧಾರಣಿಯಾದ ನನ್ನನ್ನು ಮುಟ್ಟಲು ಬಂದರೆ ಸುಟ್ಟು ಭಸ್ಮವಾದಿಯೇ. ನಿಲ್ಲದ ದಾರಿ ಎಲ್ಲಿಗೆ ಹೋಗುವೆನು ನಿನ್ನ ಅಭಿಮಾನ, ನಿಲ್ಲದ ದಾರಿ ಎಲ್ಲಿಗೆ ಹೋಗುವೆ ಬಲ್ಲೆನು ನಿನ್ನ ಅಭಿಮಾನ, ಬೀರಲು ಬೆಳಗಂ ತೋರಿದ ನಿನ್ನ, ಬೀರಲು ಬೆಳಗಂ ತೋರಿದ ನಿನ್ನ ಸಾರ ಬೇಳಿ ಹೇಳ್ದಾಳೆ.
ಹಲವರ ಕೇಳ
ಅಗ್ರಜಾತನ. ಅಗ್ರಜ ಅಹಂಕಾರ ಕಡಿಮೆಯಾದರೆ ಮೊದಲ ಮುಖಚಾರೆಯು ಕಪ್ಪಾಗುತ್ತದೆ. ಹೋಗಿ ಮೊದಲು ಈ ಅಹಂಕಾರಿ ಸ್ತ್ರೀಯ ಮುಖವನ್ನೊಮ್ಮೆ ತೋರಿಸು. ಇದೇನಿ ಅಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಇಂತಹ ದುರಾಚಾರ ನಡೆಯುತ್ತಿದ್ದರೂ ಸಹ ಎಲ್ಲರೂ ಮೌನವಾಗಿರುವುದಲ್ಲ ಹೇಗೆ? ನೀವ್ಯಾರು ಮಾತನಾಡುವುದಿಲ್ಲವೇ? ನಿಮಗೆ ಮಾತುಗಳೇ ಬರುತ್ತಿಲ್ಲವೇ? ಪಿತಾಮಹ ಭೀಷ್ಮರೇ, ಈ ನಿಮ್ಮ ಅಸ್ತಿತ್ವವು ಇಡೀ ಇಂದ್ರಪ್ರಸ್ಥ ಮತ್ತು ಅಸ್ತಿನಾವತಿಯನ್ನೇ ಆವರಿಸಿದೆ. ಆದರೆ ನೀವು ಸ್ವತಃ ಆ ಮಾತೆಯ ಗಂಗೆಯ ಪುತ್ರರಾಗಿರುವಿರಿ. ಈ ನಿಮ್ಮ ಧರ್ಮದಲ್ಲಿ ಈ ರೀತಿಯ ಅಧರ್ಮವು ನಡೆಯುತ್ತಿದ್ದರೂ ಸಹ ಮೌನವಾಗಿ ಕುಳಿತಿರುವಿರಲ್ಲ ಹೇಗೆ? ಮಾತನಾಡುವುದು ಇಲ್ಲವೇ? ಪಿತಾಮಹ ದ್ರೋಣರೇ, ನೀವು ಸ್ವತಃ ನಮ್ಮ ತಂದೆಯ ಸ್ಥಾನದಲ್ಲಿರುವಿರಿ. ಈ ನಿಮ್ಮ ಧರ್ಮದಲ್ಲಿ ನಿಮ್ಮ ಪುತ್ರರು ಈ ರೀತಿ ಅಧರ್ಮವನ್ನು ಮಾಡುತ್ತಿದ್ದರೂ ಸಹ ಮೌನವಾಗಿ ಕುಳಿತಿರುವರಲ್ಲ. ಇದರಿಂದ ನಿಮ್ಮ ಧರ್ಮಕ್ಕೆ ಕಳಂಕ ಬರುವುದಿಲ್ಲವೇ? ಮಾತನಾಡಿ ಮಾತನಾಡಿ. ನನ್ನನ್ನು ಕ್ಷಮಿಸಿಕೊಡು ಪುತ್ರಿ. ಓರ್ವ ದಾಸಿಯು ತನ್ನ ಸ್ವಾಮಿಯ ಆದೇಶವನ್ನು ಈಡೇರಿಸಬೇಕಾಗುತ್ತದೆ. ಏನು? ನಾನು ದಾಸಿಯೇ? ಈ ಪ್ರಶ್ನೆಯನ್ನು ನಾನು ಆರ್ಯಪುತ್ರನನ್ನು ಕೇಳಿದೆ. ಆದರೆ ಆರ್ಯಪುತ್ರನು ಅದಕ್ಕೆ ಉತ್ತರವನ್ನು ಸಕಲವನ್ನು ಸೋತು ಶರಣಾದ ಮೇಲೆ ನನ್ನನ್ನು ಪಣವಾಗಿಡಲು ಅವರಿಗೆ ಯಾವ ಅಧಿಕಾರವಿದೆ? ನಾನು ನನ್ನ ಸ್ವಾಮಿಗೆ ಕೇಳಿದನು, ಆದರೆ ಉತ್ತರವನ್ನು ನೀಡಲಿಲ್ಲ. ನಾನೀಗ ಈ ಸಭೆಗೆ ಕೇಳುತ್ತಿದ್ದೇನೆ, ನಾನು ಹೇಗೆ ದಾಸಿಯಾದೆನು? ಈ ಪ್ರಶ್ನೆಯನ್ನು ಸಭೆಗೆ ಹೇಗೆ ಕೇಳುತ್ತಿರುವ ದಾಸ ದ್ರೌಪದಿ, ನಿನ್ನ ಪತಿಯನ್ನೇ ಕೇಳು. ಆರ್ಯ ಮಾತನಾಡಿ. ನಿಮ್ಮ ಸಹೋದರರ ಮೇಲಿರುವ ಅಧಿಕಾರವು ಮತ್ತು ನನ್ನ ಮೇಲಿರುವ ಅಧಿಕಾರವು ಒಂದೇ ಎಂದು ಹೇಗೆ ಭಾವಿಸಿದಿರಿ? ಪರಿಹಾರದ ವ್ಯಕ್ತಿಗಳಿಗೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅಧಿಕಾರವೂ ಇರುತ್ತದೆ ಎಂಬ ದೃಷ್ಟಿಕೋನದಿಂದ ನಿನ್ನನ್ನು ಹಣದಲ್ಲಿಟ್ಟು ಸೋತಿರು. ಸಾಧ್ಯವಾದರೆ ನನ್ನನ್ನು ಸೇವಿಸು ಪಾಂಚಾಲಿ, ಸೇವಿಸು ಪಾಂಚಾಲಿ. ರಾಣೇಶ್ವರ, ಪತಿಯು ಪತ್ನಿಯು ಕೇವಲ ವ್ಯಕ್ತಿಯಾಗಿರುವುದಿಲ್ಲ, ಪತಿಯು ಪತಿ ಅರ್ಧಾಂಗಿಯಾಗಿರುವಳು. ಒಂದು ಮನೆಯಲ್ಲಿ ಯಾರಾದರೂ ಸತ್ತರೆ ಅವಶ್ಯವಾಗಿ ಎಲ್ಲರಿಗೂ ದುಃಖವಾಗುತ್ತದೆ. ಆದರೆ ವಿಧವೆ ಮಾತ್ರ ಕೇವಲ ಪತ್ನಿಯಾಗಿರುವಳು. ಆರ್ಯ ಪತ್ನಿಯಾಗಿರುವಳು. ನಿಮ್ಮ ಸಹೋದರರ ಮೇಲಿರುವ ಅಧಿಕಾರ ನನ್ನ ಮೇಲಿರುವ ಅಧಿಕಾರವು ಒಂದೇ ಎಂದು ಹೇಗೆ ಭಾವಿಸಿದಿರಿ? ಮಾತನಾಡಿ. ಆರ್ಯಪುತ್ರ ಅರ್ಜುನ, ಧರ್ಮನಂದನನು ನನ್ನನ್ನು ಪಣವಾಗಿಟ್ಟು ಸೋಲುವಾಗ ನಿಮ್ಮಗಳ ಬಳಿ ಏನಾದರೂ ಆಜ್ಞೆಯನ್ನು ತೆಗೆದುಕೊಂಡರೆ, ನೀವು ಅವರಿಗೆ ಅನುಮತಿಯನ್ನು ನೀಡಿದರೆ
ರಾಜಲಕ್ಷ್ಮಿಯಾದ ನನ್ನನ್ನು ದಾಸಿ ಮಾಡು ಎಂದು ನೀವೇನಾದರೂ ಹೇಳಿದಿರಾ? ಮಾತನಾಡಿ ಆರ್ಯ, ಮಾತನಾಡಿ. ನೀವು ಸಪ್ತಪದಿಯ 7 ವಚನಗಳನ್ನು ತೆಗೆದುಕೊಂಡಿದ್ದೀರಿ, ನನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ. ಆದರೆ ನಮ್ಮ ವಿವಾಹದ ಕಾಲದಲ್ಲಿ ಇವರೆಲ್ಲರೂ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಿದ್ದರು. ನಮ್ಮ ಮನೆಯ ಪರಿವಾರಕ್ಕಾಗಿ ಈ ನನ್ನ ಜೀವನವನ್ನೇ ತಪಸ್ಸನ್ನಾಗಿ ಆಚರಿಸಿದನು. ಆದರೆ ಈ ತಪಸ್ಸಿಗೆ ನೀವು ಇಂತಹ ಕಾಣಿಕೆಯನ್ನು ಕೊಡುತ್ತಿರುವರೆ. ಮಾತನಾಡಿ ಆರ್ಯ, ಮಾತನಾಡಿ. ಕ್ಷಮಿಸು ಪಾಂಚಾಲಿ, ನಮ್ಮನ್ನು ಕ್ಷಮಿಸು. ಇಂತಹ ಭಯಾನಕವಾದ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ನಮಗೆ ತಿಳಿದಿರಲಿಲ್ಲ. ನಮ್ಮನ್ನು ಕ್ಷಮಿಸು. ನಾವು ಅಗ್ರಜನ ಆದೇಶವನ್ನು ಎಂದಿಗೂ ವಿರೋಧಿಸುವುದಿಲ್ಲ. ಇನ್ನು ಅಗ್ರಜನು ಈ ದುಷ್ಟ ದುರ್ಯೋಧನ ಆದೇಶವನ್ನು ಪಾಲಿಸಬೇಕಾದ ಸಂದರ್ಭಗಳು ಎದುರಾಯಿತು. ಕ್ಷಮಿಸು, ನಮ್ಮನ್ನು ಕ್ಷಮಿಸು. ಓ, ನಿಮ್ಮ ಅಗ್ರಜನ ಧರ್ಮವನ್ನು ನೀವು ಪಾಲಿಸಿದ್ದೀರಿ. ಧರ್ಮನಂದನನು ಅವರ ಧರ್ಮವನ್ನು ಅವರು ಪಾಲಿಸಿರುವರು. ದುರ್ಯೋಧನನು ಅವರ ಧರ್ಮವನ್ನು ಅವರು ಪಾಲಿಸಿರುವರು. ಅವರವರ ಧರ್ಮವನ್ನು ಅವರವರು ಪಾಲಿಸಿದರೆ ನಾನು ಯಾವ ಅಧರ್ಮ ಮಾಡಿದನನ್ನು ನನ್ನನ್ನು ಈ ರೀತಿಯಾಗಿ ಬಲಿಪಶುವಿನಂತೆ ಎಳೆದುಕೊಂಡು ಬಂದಿರುವಿರಿ? ಏತಕ್ಕಾಗಿ ಎಳೆದುಕೊಂಡು ಬಂದಿರಿ? ದ್ರೌಪದಿಯ ಮಾನ ಅಪಮರಣದ ಬಗ್ಗೆ ಒಬ್ಬರಿಗಾದರೂ ಲೇಸವಾದರೂ ಗಮನ ಇರಲಿಲ್ಲವೇ? ಹೌದು, ಮಾಡಲಿಲ್ಲ. ಏಕೆಂದರೆ ನಿನ್ನ ಪತಿಯರು ಪುರುಷರೇ ಅಲ್ಲ. ಅಂತವರ ಬಳಿ ಧರ್ಮದ ಆಧಾರ ಮಾಡಿಕೊಂಡು ಏಕೆ ಕುಳಿತಿರುವೆ ದಾಸಿ ದ್ರೌಪದಿ? ಬಾ ಬಾ, ನನ್ನೊಂದಿಗೆ ಸಂಬಂಧ ಬೆಳೆಸು. ನಾನು ನಿನಗೆ ರಕ್ಷಣೆಯನ್ನು ಕೊಡುವೆ. ದಾಸಿ ದ್ರೌಪದಿ, ಬಾ ಬಂದು ನನ್ನ ತೊಡೆ ಮೇಲೆ ಕುಳಿತು. ಕುಲಕುಲದ ಅಕ್ಕಂಗ ಸ್ವರೂಪನೇ, ನಿನಗೆ ಎಂತಹ ಮೃತ್ಯುವನ್ನು ನೀಡುವರೆಂದರೆ ನಾನು ಅದರಿಂದ ಇಡೀ ಪೃಥ್ವಿಯೇ ನಡೆಯು ಹೋಗುವುದು. ಇಡೀ ಪೃಥ್ವಿಯೇ ನಡೆಯು ಹೋಗುವುದು. ಪರದಿಗೆ ಕೈ ತೋರಿ ಪಡೆ ತಟ್ಟಿ ಕೋಲಂತರೆ ಚೇತಿಸದ ಬಿಡಲು ರಣದಿ ಮನೆ ನೀ
ಭಾವನೆ ಇಲ್ಲದ ಉಳುವಂತಾಯಿತೆ. ಬೀರಬಾರದಾಗೆ ಅವನರೆಯೋಳ್ ಭಾವನೆ ಇಲ್ಲದ ಉಳುವಂತಾಯಿತು. ತನ್ನಿ ಜಡು ತೀರುವ ತನಕ ಹೋಗಲದಲ್ಲಿ ಮಂಡಲು ತಿನ್ನುವೆ. ದುರ್ಯೋಧನ ದುರ್ಯೋಧನ, ನಾನು ನಿನ್ನನ್ನು ಎಲ್ಲಿಯವರೆಗೂ ಮಣ್ಣಾಗಿಸುವುದಿಲ್ಲ. ಅಲ್ಲಿಯ ತನಕ ನಾನು ನನ್ನ ಭೋಜನದಲ್ಲಿ ಮಣ್ಣನ್ನು ಸೇರಿಸಿ ತಿನ್ನುವೆ. ಏಕೆಂದರೆ ನಾನು ಮನುಷ್ಯನಲ್ಲ, ಈ ಭೂಮಿಯಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಹುಟ್ಟಿರುವ ಒಂದು ಹುಳುವೆಂದು. ಹಾ, ಹುಳುವೆಂದು. ಪ್ರಬಲ ಪ್ರತಾಪ ದುರಂದರ, ಈ ಕೌರವೇಶ್ವರ ಚಕ್ರವರ್ತಿಗೆ ಸರಿಯೇ ಸಿಂಹ ಬಲದ ಸಹೋದರ ದುಶ್ಯಾಸನ, ಸಿಂಹ ಬಲದ ಸಹೋದರ ದುಶ್ಯಾಸನ, ಬಹುಬಲದ ಕರ್ಣ ಇವರು ಎನಗೆ ಬೆಂಬಲ. ಸಾಕು ಮಾಡಿ ನಿಮ್ಮ ವ್ಯರ್ಥ ಪ್ರಲಾಪಗಳನ್ನು. ಸಂಗ್ರಾಮ ಸಿಂಹನಾದ ಕೌರವೇಶ್ವರರಾಗಿ ಸಿಂಹ ಬಲವನ್ನು ಹೊಂದಿರುವ ಸಹೋದರ ದುಶ್ಯಾಸನ, ಹಾಗೆ ಬಹುಬಲದ ಕರ್ಣ ಇಂತಹ ಯೋಧರಗಳ ಮುಂದೆ ನಿಮ್ಮ ವ್ಯರ್ಥ ಪ್ರಲಾಪವು ನಮ್ಮನ್ನು ಏನು ಮಾಡಲಾಗದು. ಸಹೋದರ ದುಶ್ಯಾಸನ, ದಾಸಿ ದ್ರೌಪದಿ ಬಾ, ಬಂದು ನನ್ನ ತೊಡೆ ಮೇಲೆ ಕುಳಿತುಕೋ. ಇದು ನಿನ್ನ ಸ್ವಾಮಿಯ ಆದೇಶ. ಮಿತಿಯಲ್ಲಿರು, ಇಲ್ಲದೆ ಹೋದರೆ ಪಾಂಚಾಲಿ ವಸ್ತ್ರಾಪರಣಕ್ಕೆ ಆದೇಶ ನೀಡಿದ ನಿನ್ನ ನಾಲಿಗೆಯನ್ನು ತೀಳಿ ನಿನ್ನ ಜೀವನವನ್ನು ಅಂಧಕಾರದಲ್ಲಿ ಮುಳುಗಿಸಿ ಬಿಡುತ್ತೇನೆ ದುರ್ಯೋಧನ, ಅಂಧಕಾರದಲ್ಲಿ ಮುಳುಗಿಸಿ ಬಿಡುತ್ತೇನೆ. ಮೂರ್ಖ ದುರ್ಯೋಧನ, ನಾನು ಯಜ್ಞಸೇನಿ, ನನ್ನನ್ನು ಯಾರು ಸ್ಪರ್ಶಿಸಲು ಆಗುವುದಿಲ್ಲ. ನಾನು ಸ್ವತಂತ್ರಳು, ನನ್ನನ್ನು ಮುಟ್ಟುವುದಲ್ಲ, ನನ್ನನ್ನು ಮುಟ್ಟಲು ನೀನು ಆಗಲೂ ಅಲ್ಲ. ನಿನಗೆ ಇಷ್ಟೊಂದು ಅಹಂಕಾರವಿದೆಯೇ ದಾಸಿ ದ್ರೌಪದಿ? ನಿನ್ನ ಸ್ವಾಮಿಯ ಆದೇಶವನ್ನು ಪಾಲಿಸುವುದಿಲ್ಲವೇ ನೀನು? ಸ್ವತಂತ್ರತೆ, ಸ್ವತಂತ್ರತೆ, ಸ್ವತಂತ್ರತೆಯನ್ನು ಕಿತ್ತುಕೊಳ್ಳಲಾಗುವುದಿಲ್ಲ ನಿಜ, ಆದರೆ ಆದರೆ ನಿನ್ನ ವಸ್ತ್ರವನ್ನಂತೂ ಕಿತ್ತುಕೊಳ್ಳಬಹುದಲ್ಲವೇ ಸಹೋದರ ದುಶ್ಯಾಸನ? ಅಂದು ರಾಜ್ಯಸಭೆಯಲ್ಲಿ ನನ್ನನ್ನು ನೋಡಿ ಕೇಕೆ ಹಾಕಿ ಯಾವ ರೀತಿ ನಕ್ಕಳು, ಹಾಗೆ ಹಾಗೆ ಇಂದಿನ ಸಭೆಯಲ್ಲಿ ಎಲ್ಲರೂ ಇವಳನ್ನು ನೋಡಿ ಕೇಕೆ ಹಾಕಿ ನಗಬೇಕು. ಅಂದರೆ ನನ್ನ ಅಪಮಾನಕ್ಕೆ ಪ್ರತಿಕಾರ ತೀರಬೇಕು. ಎಲ್ಲವೋ ದುರ್ಯೋಧನ, ನಿನ್ನ ಮಾತು ಮಿತಿಯಲ್ಲಿರಲಿ, ಇಲ್ಲದೆ ಹೋದರೆ ಪಾಂಚಾಲಿ ವಸ್ತ್ರಾಭರಣಕ್ಕೆ ಆದೇಶ ನೀಡಿದ ನಿನ್ನ ನಾಲಿಗೆಯನ್ನು ಸೀಳಿ ನಿನ್ನ ಜೀವನವನ್ನು ಅಂಧಕಾರದಲ್ಲಿ ಮುಳುಗಿಸಿ ಬಿಡುತ್ತೇನೆ ದುರ್ಯೋಧನ, ಅಂಧಕಾರದಲ್ಲಿ ಮುಳುಗಿಸಿ ಬಿಡುತ್ತೇನೆ. ಇದು ಎಂತ ದುಷ್ಟತನ ದುರ್ಯೋಧನ? ಜ್ಯೇಷ್ಠ, ನಮಗೆ ಶಸ್ತ್ರವತ್ತಿರುವ ಅಧಿಕಾರವನ್ನು ನೀಡಿ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನ ಮಾಡಿದ ಈ ದೃಢನನ್ನು ಈಗಲೇ ಮಾಡಿಬಿಡುವೆನು. ದುರ್ಯೋಧನ, ನಾನು ಈ ರಾಜಭವನದ ಪ್ರತಿಯೊಂದು ಕಲ್ಲನ್ನು ಒಡೆದು ಹಾಕುತ್ತೇನೆ. ನನ್ನ ಕ್ರೋಧವನ್ನು ಕೆರಳಿಸಬೇಡ ಕುಲ ಕೌರವ, ಕೆರಳಿಸಬೇಡ. ಜ್ಯೇಷ್ಠ, ಒಂದು ನಮ್ಮ ಪ್ರಾಣವನ್ನು ತೆಗೆದು ಬಿಡು, ಇಲ್ಲವಾದರೆ ಈ ದುರ್ಯೋಧನ ಪ್ರಾಣವನ್ನು ತೆಗೆಯಲು ಅನುಮತಿ ನೀಡು. ಇದು ಹಸ್ತಿನಾಪುರದ ರಾಜಸಭೆ, ಇಲ್ಲಿ ಇದುವರೆಗೂ ಇಂತಹ ದುರಾಚಾರ ನಡೆದಿಲ್ಲ. ಕುರು ವಂಶರ ಘನತೆಯ ಬಗ್ಗೆ ಸ್ವಲ್ಪವಾದರೂ ಯೋಚಿಸು. ಮಹಾರಾಜ ದುಧಾರಾಷ್ಟ್ರ,
ನಿಮ್ಮ ರಾಜ್ಯಸಭೆಯಲ್ಲಿ ಇಷ್ಟೊಂದು ದೊಡ್ಡ ಅಧರ್ಮವನ್ನು ಹಗಲು ಬಿಡದೆ ಮುಂದೊಂದಾಗುವ ದೊಡ್ಡ ಆಪತ್ತನ್ನು ತಡೆಯಿರಿ. ಯುವರಾಜ ದುರ್ಯೋಧನ, ನೀನೇನು ಮಾನವನೋ ಅಂತ ದಾನವನೋ? ಈ ರಾಜ್ಯಸಭೆಯಲ್ಲಿ ಒಬ್ಬ ಅಬಲ ಸ್ತ್ರೀಯನ್ನು ಅಪಮಾನಿಸಿ ಮಸಿ ಬಳಿಯುವ ಕಾರ್ಯ ಎಂದಿಗೂ ಮಾಡಬೇಡ. ಗುರು ರಾಜ್ಯದಲ್ಲಿ ಅಧರ್ಮದ ಬೀಜವನ್ನು ಬಿತ್ತಬೇಡ ಪುತ್ರ. ಏನು, ನಾನು ಅಧರ್ಮದ ಬೀಜವನ್ನು ಬಿತ್ತಿದ್ದೇನೆ? ಇಲ್ಲ. ಹೋಗೋದ್ರೆ ಧರ್ಮನಂದನನೇ ಕೇಳಿ ಉತ್ತರಿಸು. ಧರ್ಮನಂದನ, ಹೌದು ನಾವು ದಾಸ ದಾಸಿಯರೇ, ಆದರೆ ಇದು ಯಾವ ರೀತಿಯ ಶಿಕ್ಷೆ ದುರ್ಯೋಧನ? ರಾಣೇಶ್ವರ, ನಾನು ದಾಸಿಯಲ್ಲ, ಶೌರ್ಯದಿಂದ ರಾಜ್ಯವನ್ನೇ ಗೆಲ್ಲಬೇಕೆ ಹೊರತು ಮೋಸದಿಂದಲ್ಲ ದುರ್ಯೋಧನ. ಪಿತಾಮಹ ನೋಡಿ, ಇವಳ ವರ್ತನೆ ಏನು? ಇವಳಿಗೆ ಶಿಕ್ಷೆ ನೀಡುವುದು ಸೂಕ್ತವಲ್ಲವೇ? ಸೂಕ್ತವಲ್ಲ, ಸೂಕ್ತವಲ್ಲ. ಸಾಕು ಮಾಡು ದುರ್ಯೋಧನ, ಸಾಕು ಮಾಡು. ಇದು ಅನರ್ಥ, ಹಾಗೂ ಈ ಅನರ್ಥವನ್ನು ನೋಡುತ್ತಾ ನಾನು ಇಂದು ಈ ರಾಜ್ಯಸಭೆಯಲ್ಲಿ ಒಂದು ಕ್ಷಣವು ಕೂಡ ಇರಲಾರೆ. ನಿಲ್ಲಿರಿ ಮಹಾಮಹಿಮರೇ, ನಿಲ್ಲಿರಿ. ನೀವು ವಾಗ್ದಾನ ನೀಡಿದ್ದೀರಿ ನನ್ನ ಹಾಗೂ ನನ್ನ ಪುತ್ರರ ಪಕ್ಷವನ್ನು ಎಂದೂ ತೊರೆಯುವುದಿಲ್ಲವೆಂದು, ಮರೆತಿರಾ? ಹೋಗಿ ಕುಳಿತುಕೊಳ್ಳಿ ನಿಮ್ಮ ಸ್ಥಾನದಲ್ಲಿ. ಈಗ ಹೇಳಿ ಪಿತಾಮಹ. ಪುತ್ರಿ ದ್ರೌಪದಿ, ನನ್ನನ್ನು ಕ್ಷಮಿಸಿಬಿಡು. ಪುತ್ರಿ ಇಂದು ಸಾಬೀತಾಗಿ ನೀನು ಅವರ ದಾಸಿ ಎನ್ನುವುದು. ಅಯ್ಯೋ ವಿಧಿಯೇ, ಈಗ ಈ ಸಭೆಯಲ್ಲಿ ತಾಯಿ ರಕ್ಷೆ ಮಾಡೋರು ಯಾರು? ನಿನ್ನ ಶೋಧನೆಯೋ ದೇವಾದಿ ದೇವ, ನಿನ್ನ ಶೋಧನೆಯೋ ದೇವಾದಿ ದೇವ, ಪಾಪಕಾರಗಳು ಕಾಣದೆ ನೋಡುತ್ತಿರುವ, ಕಣ್ಣು ಕಾಣದೆ ನೋಡುತ್ತಿರುವ ಹೊಸಗಳನ್ನು ಬರೆಸಲಾರೆ. ಅಗ್ರಜ, ನೀನು ಕುರುರಾಜ ಶಾಸಕನಾಗಿ ಪರಿಪಾಲನೆ ಮಾಡಬೇಕಾದವ ನೀನು. ದ್ರೌಪದಿಯ ಹದರನ್ನು ಪಡೆದು ಅವಳ ಅಪಮಾನ ಮಾಡೋದು ಯಾವುದೇ ರೀತಿಯಲ್ಲಿ ಉಚಿತವಲ್ಲ. ದ್ರೌಪದಿಯು ನಿನಗೆ ದಾಸಿಯಾಗಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕೂಡ ಈ ಕುರುಕುಲದ ಕುಲವಧುವಾಗಿರುವಳು. ಆದ್ದರಿಂದ ಈ ಕುರುಕುಲದ ಕುಲವಧುವನ್ನು ಎಂದಿಗೂ ಅಪಮಾನ ಮಾಡಬೇಡಿ, ಮಾಡಬೇಡಿ. ವಿಕರ್ಣ, ಸಾಕು ಮಾಡು ಈ ನಿನ್ನ ರಾಜನೀತಿಯ ಉಪದೇಶವನ್ನು. ಈಗ ಈಕೆಯು ದ್ಯೂತದಲ್ಲಿ ಪರಾಭವಗೊಂಡು ನನ್ನ ಮಿತ್ರ ಈ ನನ್ನ ಮಿತ್ರ ದುರ್ಯೋಧನಿಗೆ ದಾಸಿ ಮಾತ್ರ. ಈ ದಾಸಿಯ ಪತಿಗಳು ನಮಗೆ ದಾಸರಾಗಿರುವರು. ಈ ದಾಸರಿಗೆ ಹೇಗೆ ಇಷ್ಟೊಂದು ಪೌರುಷವು? ಮಿತ್ರ ದುರ್ಯೋಧನ, ನೀನೀಗಲೇ ಆಜ್ಞೆ ಮಾಡು, ಈ ದಾಸರನ್ನು ಎಂದಾದರೂ ಬಿಡುವುದುಂಟೆ. ಎಲ್ಲವೋ ಕರ್ಣ, ನಿನ್ನ ಮಾತು ಮಿತಿಯಲ್ಲಿರಲಿ. ಅನೇಕ ವಾನರರಿಗೆ ಮುಖದ ಮೇಲೆ ಕೇಶವಿರುತ್ತದೆ, ಆದ ಕಾರಣ ಅವುಗಳನ್ನು ಎಂದೂ ಸಿಂಹ ಹೆನ್ನಲಾಗದು. ಅಂತಹ ಸ್ಥಿತಿಯು ನಿನ್ನದು. ಕೇವಲ ಕೇವಲ ಸ್ತ್ರೀಯ ಮೇಲಿನ ಪೌರುಷವನ್ನು ಬಿಟ್ಟು ಒಬ್ಬ ಯೋಧನಂತೆ ಯೋಚಿಸು, ಆಗ ನಿಮ್ಮೆಲ್ಲರಿಗೂ ತಿಳಿಯುವುದು ನೀವು ವೀರರೇ ಅಥವಾ ರಣ ಹೇಡಿಗಳೇ ಎಂದು. ಮರೆಯಬೇಡಿ ನೀವು ಹದಮನೀಯರೇ, ಸಮಯದಲ್ಲಿ ಕಾದು ನೋಡಿ ನಿಮ್ಮ ಮಾತನ್ನು. ಮರೆಯಬೇಡಿ ನೀವು ಹದಮನೀಯರೇ, ಸಮಯದಲ್ಲಿ ಕಾದು ನೋಡಿ ನಿಮ್ಮ ಮಾತನ್ನು. ಮಾಡಿ ಬಿಡುವೆನು, ಬರಲು ಮಾಡಿ ರಾಜವು ಗೆಲ್ಲಲೇ.
ನಿಮ್ಮ ವಿನಾಶ ಖಂಡಿತ. ಕೇಳೋ ಕರ್ಣ, ಈ ಪಾರ್ಥನ ಬಾಣಗಳು ನಿನ್ನ ಶರೀರವನ್ನು ಹೊಕ್ಕಿ ಪಾಂಚಾಲಿಯ ಚಾರಿತ್ರ್ಯದ ಬಗ್ಗೆ ಜರಿದ, ನಿನ್ನ ನಾಲಿಗೆಯನ್ನು ಸೀಳಿ ನಿನ್ನ ಅಹಂಕಾರವನ್ನು ಮುರಿಯದೇ ಬಿಡುವನಲ್ಲ, ನಿನ್ನ ಅಹಂಕಾರವನ್ನು ಮುರಿಯದೇ ಬಿಡುವನಲ್ಲ ಈ ಪಾರ್ಥ. ನಿನ್ನ ಅರಿಯದ ವಿವರ ಕಾಣನು ಜಗದಲ್ಲಿ ವಿಜಿಗಣೆಯ ವಿಜಿಗಣೆಯ ನಿನ್ನ ಅರಿಯದ ವಿವರ ಕಾಣನು ಜಗದಲ್ಲಿ ವಿಜಿಗಣೆಯ 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 ಪರಿಹರಿಸರು. ಈ ಪ್ರಪಂಚದಲ್ಲಿ ಯಾರು ಇಲ್ಲವೇ? ಹೇ ಅಪತ್ ಬಂಧವ ಶ್ರೀಹರಿ ವಾಸುದೇವ, ಮರಿಯಾಗಿ ಬಂದಿರುವೆಯ, ಬಂದು ಅಭಯ ನೀಡಬಾರದೆ ತಂದೆ ಮುರಹರಿಯೇ? ಕಾರಣ ಸಾಕು ಮಾಡು ಈ ನಿನ್ನ ಪ್ರಲಾಪ. ಏಕೆ ಏಕೆ ಈ ಪಾಂಡವರ ಮೇಲೆ ನಿನಗೆ ಇಷ್ಟೊಂದು ಮಮತೆ? ನನ್ನ ಸಹೋದರರಾದ ನೀನು ಇವರ ಐದು ನಡುಗಳ ಬಗ್ಗೆ ಚಿಂತಿಸುವೆಯ? ಸಾಕಿನ್ನು, ಮೌನವಾಗಿರು ಸಹೋದರ ದುಶ್ಯಾಸನ. ಎಲ್ಲರೆದುರು ಇವಳನ್ನು ವಿವಸ್ತ್ರವನ್ನಾಗಿ ಮಾಡಿಬಿಡು. ಈ ಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡುವವರು ಯಾರೂ ಇಲ್ಲವೇ? ಕೃಷ್ಣ ಕೃಷ್ಣ ಮಾದವಾ
ದ್ರೋಹಕ್ಕೆ ಪ್ರತಿಫಲ. ದುರುಳರು ಬೈದ ದ್ರೋಹಕ್ಕೆ ಪ್ರತಿಫಲ ಮಾಡದೆ ಬಿಡೆನು ಧೈರ್ಯವಾದ. ಸೋದರಿ ಭಯವನ್ನು ಬಿಡು, ಅಭಯ ದಾನ ಮಾಡಿರುವೆನು, ದುಷ್ಟರ ಪ್ರತಾಪಗಳನ್ನು ಸರ್ವನಾಶ ಮಾಡುವೆ, ನೀನು ಶಾಂತಳಾಗು. ಆತ್ಮರಕ್ಷಣೆ ಶಾಂತಿಯ ಒಂದು ಮೂಲವೇ, ದೀನರ ಪರಿಪಾಲನೆ ಸದಾ ನನ್ನದಾಗಿರುತ್ತದೆ. ಸೋದರಿ ನಿನಗೆ ವಸ್ತ್ರದಾನವನ್ನು ನೀಡಿರುವೆನು, ಭಯವನ್ನು ಬಿಡು. ಅಣ್ಣ, ಹೇ ಮುಕುಂದ ಮಾಧವ, ಈ ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನವನ್ನು ಸಂರಕ್ಷಿಸಿದೆ, ನಾನೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ ದೇವ, ಮರೆಯುವುದಿಲ್ಲ. ಭೀಷ್ಮಾದಿಗಳಿರ, ಇದು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಎಂಬುದನ್ನು ಮರೆಯದಿರಿ, ತಥಾಸ್ತು. ಕುರು ವೀರರೇ, ನಿಮ್ಮಗಳ ಅಹಂಕಾರದ ಪೌರುಷವು ಎಲ್ಲಿಯವರೆಗೆ ಮೆರೆಯುವುದೋ ಮೆರೆಯಲಿ, ನಿಮ್ಮ ಅಂತ್ಯದ ಕಾಲವು ಸಮೀಪಿಸುತ್ತಿರುವುದು. ವಿಶ್ವದ ಎಲ್ಲಾ ಸ್ತ್ರೀಯರ ಕಣ್ಣೀರನ್ನು ನಾನೊಬ್ಬಳೇ ಅಳುತ್ತಿರುವೆನು, ಆದರೆ ಈ ದಿನ ನಾನು ಯಜ್ಞಸೇನಿಯಾಗಿ ಕುರು ಭೈರವಿಯಾಗಿ ಈ ಕುರು ರಾಷ್ಟ್ರವನ್ನು ಶಪಿಸುತ್ತಿದ್ದೇನೆ. ನಿಲ್ಲು ಪುತ್ರಿ, ನಿಲ್ಲು. ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ನೀಡಬೇಡ ಪುತ್ರಿ. ಎಂದಾದರೂ ಕುರು ರಾಷ್ಟ್ರವು ನಾಶವಾಗುತ್ತದೆ ಎಂದಾದರೆ ನನ್ನ ಪೂರ್ವಜರ ಅವನತಿಯೇ ಆಗುತ್ತದೆ ಪುತ್ರಿ. ನಿಮಗೇನಾದರೂ ಅಷ್ಟೊಂದು ಸ್ವತಂತ್ರವಿದ್ದರೆ ನನ್ನ ಸ್ವಾಮಿಯು ಅವರನ್ನು ಸ್ವತಂತ್ರಗೊಳಿಸಿ, ಅವರು ಕಳೆದುಕೊಂಡಿರುವ ರಾಜ್ಯವನ್ನು ಪುನಃ ಅವರಿಗೆ ಕೊಡಿಸಿ. ಅವಶ್ಯವಾಗಿ ಪುತ್ರಿ, ಪಾಂಡುಕುಮಾರರನ್ನು ಸ್ವತಂತ್ರಗೊಳಿಸುವ ಮೂಲಕ ಅವರು ಪರಾನುಭವ ಕೊಂಡಿರುವ ಅಷ್ಟು ರಾಜ್ಯವನ್ನು ಅವರಿಗೆ ಮರುಕಳಿಸುತ್ತೇನೆ. ಮುರಳಿದರ
ಅಸಂಭವ. ನಾನು ಗಳಿಸಿದ ಸಂಪತ್ತನ್ನು ಮತ್ತೆ ಪಾಂಡವರಿಗೆ ಮರಳುತ್ತಿಲ್ಲ ಪಿತಾಶ್ರೀ. ದುರ್ಯೋಧನ ಮೌನವಾಗಿರು. ಪುತ್ರಿ ದ್ರೌಪದಿಯ ವಸ್ತ್ರಾಭರಣದ ವಿಚಾರದಲ್ಲಿ ಅನೇಕ ದಿವ್ಯತೆಯ ಚಮತ್ಕಾರಗಳನ್ನು ಕಂಡು ಸಹ ಪುನಃ ಮಾತನಾಡದೆ ಈ ನನ್ನ ಹಸ್ತಿನಾಪುರದ ಮೇಲೆ ಇನ್ನಾದರೂ ಕೃಪೆ ತೋರಿ ಮೌನವಾಗಿರು. ಮೌನವಾಗಿರುತ್ತೇನೆ, ಅವಶ್ಯವಾಗಿ ಮೌನವಾಗಿರುತ್ತೇನೆ, ಒಪ್ಪಿಕೊಳ್ಳುತ್ತೇನೆ. ಈ ದ್ವಿತೀಯ ಕ್ರೀಡೆಯು ಒಂದು ಅಧರ್ಮ ಮೋಸವಾಗಿತ್ತೆಂದು ನೀವು ಒಪ್ಪಿಕೊಳ್ಳಿ. ಎಷ್ಟು ಅಪರಾಧ ನನ್ನದು ಅಷ್ಟೇ ಅಪರಾಧ ನಿಮ್ಮೆಲ್ಲರದೂ ಇದೆ ಎಂದು. ಈ ದ್ಯೂತ ಕ್ರೀಡೆಯು ಒಂದು ಅಧರ್ಮ ಮೋಸವೆಂದು ಹೇಳಲು ಯಾರಾದರೂ ಇರುವಿರಾ? ನೀವ್ಯಾರಾದರೂ ಇರುವಿರಾ ಈ ಸಭೆಯಲ್ಲಿ? ಮಹಾರಾಜ, ಪಾಂಡುಪುತ್ರರಿಗೆ ಅವರ ಸಂಪತ್ತು ಹಾಗೂ ಅವರ ಸ್ವಾತಂತ್ರ್ಯಗಳನ್ನು ಮರಳಿಸುವ ಈ ನಿಮ್ಮ ನಿರ್ಧಾರ ಉಚಿತವಾಗಿದೆ. ಇದಕ್ಕೆ ಮಗು ಸುಯೋಧನನ ವಿರೋಧವೂ ಸಹ ಉಚಿತವಾಗಿಯೇ ಇದೆ ಮಹಾರಾಜ. ಆದ್ದರಿಂದ ಇದಕ್ಕೊಂದು ಮಧ್ಯ ಮಾರ್ಗ ನನಗೆ ಕಾಣಿಸುತ್ತಿದೆ ಮಹಾರಾಜ. ಒಂದು ವೇಳೆ ಸಭಾ ಜನರು ಅನುಮತಿ ನೀಡಿದರೆ ಪ್ರಸ್ತುತಪಡಿಸುತ್ತೇನೆ. ಶಕುನಿ, ಶೀಘ್ರ ಹೇಳು ಶಕುನಿ, ನಿನ್ನ ಬಳಿ ಯಾವ ಮಾರ್ಗವಿದೆ? ಮಹಾರಾಜರೇ, 13 ವರ್ಷಗಳವರೆಗೂ ಮಗು ದುರ್ಯೋಧನ ಪಾಂಡವರಿಂದ ದ್ಯೂತ ಕ್ರೀಡೆಯಲ್ಲಿ ಜಯಿಸಿದ ಸಂಪತ್ತಿನ ಮೇಲೆ ಅಧಿಕಾರ ಚಲಾಯಿಸಬಹುದು. ಅದೇ ರೀತಿಯಾಗಿ ಪರಾಭವಗೊಂಡ ಫಲಸ್ವರೂಪವಾಗಿ ಪಾಂಡುಪುತ್ರರು ತನ್ನ ಪತ್ನಿ ದ್ರೌಪದಿಯೊಂದಿಗೆ 13 ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕಾಗುತ್ತದೆ. ಇದರಲ್ಲಿ 12 ವರ್ಷಗಳ ಕಾಲ ವನವಾಸ ಹಾಗೂ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ವನದಲ್ಲಿ ಕಳೆಯಬೇಕಾಗುವುದು. ಒಂದು ವೇಳೆ ಅಜ್ಞಾತವಾಸದಲ್ಲಿರುವಾಗ ಈ ಪಾಂಡುಪುತ್ರರು ಎಲ್ಲಿಯಾದರೂ ಪ್ರಕಟಗೊಂಡರೆ ಆಗ ಪುನಃ 13 ವರ್ಷಗಳ ಕಾಲ ವನವಾಸ ಮಾಡಬೇಕಾಗುವುದು. ಕೊನೆಯಲ್ಲಿ ವನವಾಸದ ಮುಗಿದ ನಂತರ ಸಕಲ ಗೌರವಗಳೊಂದಿಗೆ ಪಾಂಡುಪುತ್ರರ ಸಂಪತ್ತನ್ನು ಹಿಂದಿರುಗಿಸಲಾಗುವುದು. ಇದು ಪಾಂಡುಪುತ್ರರಿಗೆ ಒಪ್ಪಿಗೆ ಇದೆ. ಮಾಮಶ್ರೀ, ಈ ಪಾಂಡವರು ಈಗಲೂ ನನ್ನ ದಾಸರೇ. ನನ್ನ ನಿರ್ಣಯವೇ ಅಂತಿಮವಾಗಿರುವುದು ಮಾಮಶ್ರೀ. ಅದರ ಭಯ ನನಗಿಲ್ಲ ಪಿತಾಶ್ರೀ. ಒಂದು ವೇಳೆ ನಿಮಗಿರಬಹುದು, ಏಕೆಂದರೆ ನಿಮ್ಮ ಧರ್ಮಕ್ಕೆ ನಿಮಗೆ ಶಿಕ್ಷೆಯಾಗಲಿದೆ. ಪಿತಾಶ್ರೀ, ನಾನು ಗಳಿಸಿದ ಸಂಪತ್ತನ್ನು ಆ ಪಾಂಡುಪುತ್ರರಿಗೆ ಹಿಂದಿರುಗಿಸುವುದಿಲ್ಲ. ಆದರೆ ಒಂದು ವೇಳೆ ಮಾಮಶ್ರೀಯವರು ಈ ಮಧ್ಯ ಮಾರ್ಗವನ್ನು ಅನುಸರಿಸುತ್ತೇನೆ. ಅವಶ್ಯವಾಗಿ ಪಾಂಡುಪುತ್ರರೇ, ನನ್ನನ್ನು ಕ್ಷಮಿಸಿಬಿಡಿ. ಪರಂಪರೆಯ ಅನುಸಾರ ನೀವೇ ಸ್ವಯಂ ನಿಮ್ಮನ್ನು ಸೋತಿದ್ದೀರಿ. ಆದ್ದರಿಂದ ದುರ್ಯೋಧನನ ಅಧಿಕಾರವನ್ನು ಒಪ್ಪಿಕೊಳ್ಳಲಾಗುತ್ತದೆ. ಆದ್ದರಿಂದ ನಿಮ್ಮ ಪತ್ನಿ ದ್ರೌಪದಿಯೊಂದಿಗೆ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಸ್ವೀಕರಿಸಬೇಕಾಗುತ್ತದೆ. ನಿಮ್ಮ ಆದೇಶವನ್ನು ಪಾಲಿಸುತ್ತೇವೆ ಮಹಾರಾಜ. ಕೊನೆಯ ಬಾರಿಗೆ ನಿಮ್ಮ ಆದೇಶವನ್ನು ಕೇಳುತ್ತಿದ್ದೇನೆ ದೊಡ್ಡಪ್ಪ.
ನಿಮ್ಮ ಮಾತನ್ನು ಕೊನೆಯ ಬಾರಿಗೆ ಕೇಳುತ್ತೇನೆ. ಆದರೆ 13 ವರ್ಷಗಳ ನಂತರ ಮತ್ತೆ ಮರಳಿ ಬಂದಾಗ ಇದೇ ಅಂತಿಮ ಆದೇಶವಲ್ಲ, ಅಂದು ರಾಜ್ಯವನ್ನು ಕೇಳಲು ಬರುತ್ತೇವೆ. ಇಂದಿನ ಸಭೆಯು ನಮಗೆ ಧರ್ಮ ಮಾರ್ಗದ ಸಾಮರ್ಥ್ಯವನ್ನು ಮೂಡಿಸಿದೆ. ಆದರೆ ಅಂದು ಇದೇ ಸಭೆಗೆ ಧರ್ಮ ಮಾರ್ಗದ ಸಾಮರ್ಥ್ಯವನ್ನು ನೀಡುತ್ತೇವೆ. ಅಶೀಲಗನ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕೆಂಪುಷ ರಾಜಗಳಿಗೆ ಗಲಗದ ದಂಡ ಪ್ರವೀಣರು ಜಲಧೋರಣ ನಾಯಕರು ಹರಿವೀರ ಭಯಂಕರನು ಅಖಂಡ ಭರತ ಕಂಡ ಚಕ್ರವರ್ತಿ ಸೌರಭ ಪಾಂಡುವ ಕುಮಾರರದ ನಾವು ಶ್ರೀಕರರು ನಮ್ಮ ಸತಿಯ ವಸ್ತ್ರಾಭರಣ ಮಾಡುತ್ತಿರುವಾಗ ಅಸಹಕರಾಗಿ ತಲೆ ತಗ್ಗಿಸಿ ಕುಳಿದೆ ಎಂದು ಈ ತ್ರಿಭುವನವೇ ಪರಿಹಾಸ್ಯ ಮಾಡುತ್ತಿರುವುದೇ ಧರ್ಮಜ. ದುರ್ಬದ ನಂದಿನಿ ದ್ರೌಪದಿ ನೀನು ದುಃಖಿಸಬೇಡ, ಈ ನಿನ್ನ ದುಃಖಕ್ಕೆ ಕಾರಣವಾದ ಈ ಕೌರವರನ್ನು ಜೀವಂತವಾಗಿ ಉಳಿಸುವುದಿಲ್ಲ ಈ ಪ್ರಗಂಡ ಭೀಮಸೇನ. ಎಂಬ ಹಿರಿಯ ರಾಮ
ಹೋಗುವುದಕ್ಕಿಂತ ಮೊದಲು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಮ ಜನರು ಹೌದು ಈ ಭಾರತ ವೀರರು ಕೇಳಿರಿ ಈ ಭೀಮನ ಮಾತನ್ನು. ಪರಮ ಸಜ್ಜೀಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ದೊಡ್ಡ ವಸ್ತ್ರವ ಕೆಸರು ನೆಮ್ಮದಿ ಕಡಲೊಡೆದ ಕರೋಡರ ರಕ್ತ ಸರಂತೆ ಅಟ್ಟಾಸ ಮೆರೆದು ಕೆಂಗಳು ಕೆದರಿ ನಿಂತಿರುವ ಈ ಕುರು ಸಾಮ್ರಾಟ ಧ್ವಜರಾಶನ ಎಲ್ಲ ಪುತ್ರರ ಮೃತ್ಯು ನನ್ನ ಕೈಯಿಂದಲೇ ಆಗುವುದು, ನನ್ನ ಕೈಯಿಂದಲೇ ಆಗುವುದು. ಇದೇ ಈ ಭೀಮಸೇನ ಅಖಂಡ ಪ್ರತಿಜ್ಞೆಯಾಗಿದೆ. ಈ ಭೀಮಸೇನ ಅಖಂಡ ಪ್ರತಿಜ್ಞೆಯಾಗಿದೆ. ಮಹಾರಾಜ ಧೃತರಾಷ್ಟ್ರ, ನಿಮ್ಮ ಆದೇಶವನ್ನು ಗೌರವಿಸಿ ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ಬಂದೆವು. ಆದರೆ ಇಲ್ಲಿ ನಾವು ಇಡೀ ಜೀವನದಲ್ಲಿಯೇ ಮರೆಯಲಾಗದಂತಹ ಅಧರ್ಮದ ಅನುಭೂತಿಯನ್ನು ಪಡೆದಿದ್ದೇವೆ. ಮುಂದೊದಗುವ ಇದರ ಪರಿಣಾಮ ಬಹಳ ಭಯಾನಕವಾಗಿರುತ್ತದೆ. ಮೋಸದನುಭೂತಿಯ ಪಡೆದೆವು ಅಧರ್ಮದ ಮೋಸದನುಭೂತಿಯ ಪಡೆದೆವು ಶಾಲೆಗಳಾಗಿ ಮರಳಿ ಬನ್ನಿ. ವಿಜಯಿ ಭವ. ಶ್ರೀ
ಮುಂದೊಂದು ದಿನ ಈ ಹಸ್ತಿನಾಪುರದ ಸಾಮ್ರಾಟ ನೀನೇ ಆಗುವೆ. ದುರ್ಬಲಂದಲ ಅಪವಾದಗಳಿಗೆ ಗುರಿಯಾಗದೆ ಮಾರ್ಗ ಮಧ್ಯದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಹಾ ಭಗವಂತ ನಿಮಗೆ ನೀಡಲೆಂದು ಆಶೀರ್ವಾದಿಸುವನು. ಸಂತೋಷದಿಂದ ವನವಾಸವನ್ನು ಕಳೆದು ಬನ್ನಿ. ನಿಮ್ಮಗಳ ಆಶೀರ್ವಾದವಿದ್ದರೆ ನಮಗಷ್ಟೇ ಸಾಕು, ನಾವಿನ್ನು ಹೋಗಿ ಬರಬಹುದು. ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾವು ನಮಗೆ ನಿಮ್ಮಂತಹ ಪರಮ ಪೂಜ್ಯರ ಅನುಗ್ರಹವು ಸದಾ ಸ್ಥಿರವಾಗಿರಲಿ. ನಮಗೆ ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದವು ನಮಗೆ ಶಾಶ್ವತವಾಗಿರಲಿ. ಅಭಯದಾತನ ಅನುಗ್ರಹವು ಎಂದೆಂದಿಗೂ ಭದ್ರಕವಚವಾಗಿರಲಿ. ಆದರ ಕರ್ತರ ಕೃಪೆಯು ಎಂದೆಂದಿಗೂ ಫಲಿತವಾಗಲಿ. ಪಾಂಡು ಪುತ್ರರಿ, ವನವಾಸದ ಮಾರ್ಗ ನಿಮಗೆ ಜಯವನ್ನು ತಂದುಕೊಡಲಿ. ಹೋಗಿ ಬನ್ನಿ. ಸಹೋದರ, ಇನ್ನು ಭಗವಂತನನ್ನು ಸ್ಮರಿಸುತ್ತಾ ವನವಾಸದ ಹಾದಿಯನ್ನು ಹಿಡಿದು ಬನ್ನಿ, ಹೋಗೋಣ. ಮಂಗಳವಾಗಲಿ, ಹೋಗಿ ಬನ್ನಿ. ಆ